ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ನಾನು ಕಿಡ್ನಿ ಸ್ಟೋನನ್ನು ಕರೀಗಿಸುವಲ್ಲಿ ಒಂದು ಹೇಳ್ಕೊಡ್ತಾ ಇದ್ದೀನಿ ಇದರಲ್ಲಿ ಯೂಸ್ ಮಾಡಿರುವಂತಹ ಎಲ್ಲ ವಸ್ತುಗಳು ನಿಮ್ಮ ಕಿಡ್ನಿ ಸ್ಟೋನ್ಗಳನ್ನು ಕರಗಿಸುವಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಬನ್ನಿ ಸ್ನೇಹಿತರೆ ನಿಮ್ಮ ಕಿಡ್ನಿ ಸ್ಟೋನನ್ನು ಕರಗಿಸುವಲ್ಲಿ ಈ ಮನೆ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ತಿಳಿಯೋಣ ವಿಡಿಯೋ ಒಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಅನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ ಅದು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಈ ರೀತಿ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಇಲ್ಲಿ ನಾನು ಒಂದು ಗ್ಲಾಸ್ನಷ್ಟು ಕಬ್ಬಿನ ಹಾಲನ್ನು ತೆಗೆದುಕೊಂಡಿದ್ದೀನಿ ಈ ಕಬ್ಬಿನ ಹಾಲಿನಲ್ಲಿ ನಿಮ್ಮ ಕಿಡ್ನಿ ಸ್ಟೋನ್ಸನ್ನು ಕರಗಿಸುವಂತಹ ಗುಣ ಇದೆ ಅದೇ ರೀತಿ ನಿಮ್ಮ ಕಿಡ್ನಿಗಳನ್ನು ಹೆಲ್ದಿಯಾಗಿ ಇಡಲಿಕ್ಕೆ ಈ ಕಬ್ಬಿನ ಹಾಲು ತುಂಬಾ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಬಳಸೋಣ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ನಾನು ನೆಲ್ಲಿಕಾಯಿಯ ಪೌಡರನ್ನು ಬಳಸ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಫ್ರೆಶ್ ನೆಲ್ಲಿಕಾಯಿ ಸಿಕ್ಕಿದರೆ ಅದನ್ನು ನೀವು ಜ್ಯೂಸ್ ಮಾಡಿ ಇದಕ್ಕೆ ಹಾಕ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಸಣ್ಣ ಚಮಚದಷ್ಟು ಅದೇ ರೀತಿ ಒಂದು ಚಿಟಿಕೆಯಷ್ಟು ಏಲಕ್ಕಿಯನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇವನ್ನೆಲ್ಲವನ್ನು ನಾವು ಈ ಶುಗರ್ ಕೇನ್ ಜ್ಯೂಸ್ ಅಥವಾ ಕಬ್ಬಿನ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ತೆಗೆದುಕೊಂಡಿರುವಂತಹ ಎಲ್ಲ ವಸ್ತುಗಳನ್ನು ಕೂಡ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಕಬ್ಬಿನ ಹಾಲನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ದಿನಕ್ಕೊಮ್ಮೆ ಕುಡಿಬಹುದು ಇದನ್ನು ನೀವು ಸುಮಾರು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳವರೆಗೂ ನೀವು ಮಾಡಬೇಕಾಗತ್ತೆ ನಾನು ಹಾಕಿರುವಂತಹ ಎಲ್ಲ ವಸ್ತುಗಳಲ್ಲಿಯೂ ಕೂಡ ನಿಮ್ಮ ಕಿಡ್ನಿ ಸ್ಟೋನನ್ನು ಕರಗಿಸುವಂತಹ ಗುಣ ಇದೆ ಅದೇ ರೀತಿ ನಿಮ್ಮ ಕಿಡ್ನಿಗಳನ್ನು ಹೆಲ್ದಿಯಾಗಲಿಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಈ ಕಬ್ಬಿನ ಹಾಲಿನ ಜೊತೆ ನೀವು ದಿನಾಲು ಜಾಸ್ತಿಯಾಗಿ ನೀರನ್ನು ಕುಡಿಯಿರಿ ಆದಷ್ಟು ನೀವು ನೀರನ್ನು ಕುಡಿಯೋದ್ರಿಂದ ನಿಮ್ಮ ಕಿಡ್ನಿಯಲ್ಲಿರುವಂಥ ಸ್ಟೋನು ಫ್ಲೆಷ್ ಔಟ್ ಆಗುತ್ತೆ ಸ್ನೇಹಿತರೆ ಈ ಮನೆಮದ್ದು ನಿಮ್ಮ ಕಿಡ್ನಿ ಸ್ಟೋನನ್ನು ಕರಗಿಸುವಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಳ್ತಾ ಇಂದಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಎಂದಿನಂತೆ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಈ ವಿಡಿಯೋವನ್ನು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ನೀವು ಶೇರ್ ಮಾಡಬಹುದು ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಒತ್ತಿ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಹೆಲ್ದಿಯಾಗಿರಿ ಖುಷಿಯಾಗಿರಿ ಥ್ಯಾಂಕ್ ಯು